ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಗೆದಷ್ಟು ಹೊಸ ಹೊಸ ರಹಸ್ಯಗಳು ಹೊರಗೆ ಬರ್ತಾ ಇದೆ. ಇದೀಗ ಪೊಲೀಸರು ಕೋರ್ಟಿಗೆ ಸಲ್ಲಿಸಿರುವಂತಹ ರಿಮಾಂಡ್ ಅರ್ಜಿಯಲ್ಲಿ ಸ್ಫೋಟಕ ವಿಷಯಗಳು ಬಯಲಾಗಿದೆ. ರೇಣುಕಾಸ್ವಾಮಿಯಲ್ಲಿ ಹತ್ಯೆಯಲ್ಲಿ ಒಬ್ಬೊಬ್ಬರದು ಒಂದೊಂದು ಪಾತ್ರ. ರೇಣುಕಾಸ್ವಾಮಿಯನ್ನ ರಾಕ್ಷಸರಂತೆ ಕೊಂದವರು ಡೀಲ್ ಹಣದಲ್ಲಿ ಪಾರ್ಟಿ ಮಾಡಿದ್ರಂತೆ. ಇನ್ನು ಮೃತದೇಹದ ಮೇಲಿದ್ದ ಒಡವೆಗಳನ್ನ ಕೂಡ ಬಿಟ್ಟಿಲ್ವಂತೆ ಡಿ ಗ್ಯಾಂಗ್. ನಟ ದರ್ಶನ್ ಅಂಡ್ ಗ್ಯಾಂಗ್ ನ ಕರಾಳ ಮುಖಗಳು ಒಂದೊಂದಾಗೆ ಬಯಲಾಗ್ತಿವೆ. ರೇಣುಕಾ ಸ್ವಾಮಿಯನ್ನ ಮೃಗಗಳಿಗಿಂತ ಕ್ರೂರವಾಗಿ ಹತ್ಯೆ ಮಾಡಿದ್ದು ಒಂದೆಡೆಯಾದ್ರೆ, ಕೇಸ್ ಮುಚ್ಚಿಹಾಕಲು, ಸಾಕ್ಷ್ಯ ನಾಶಪಡಿಸಲು ಖತರ್ನಾಕ್ ಪ್ಲಾನ್ ಮಾಡಿದೆ. ಈ ಎಲ್ಲಾ ವಿಚಾರಗಳನ್ನು ರಿಮ್ಯಾಂಡ್ ಅರ್ಜಿಯಲ್ಲಿ ಪೊಲೀಸರು ಎಳೆ ಎಳೆಯಾಗಿ ವಿವರಿಸಿದ್ದಾರೆ. ರೇಣುಕಾ ಸ್ವಾಮಿ ಹತ್ಯೆ ಬಳಿಕ ಪಾರ್ಟಿ ಮಾಡಿದ್ದ ಡಿ ಗ್ಯಾಂಗ್, ಆರೋಪಿಗಳನ್ನ ಮನೆಗೂ ಕರೆದೊಯ್ದಿದ್ದ ದರ್ಶನ್ ಆಪ್ತ ಪ್ರದೋಷ್. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಆಪ್ತ, 14ನೇ ಆರೋಪಿ ಆಗಿರುವ ಪ್ರದೋಷ್ನದ್ದು ಕೂಡ ಮುಖ್ಯ ಪಾತ್ರ. ರೇಣುಕಾ ಸ್ವಾಮಿ ಕೊಲೆ ಬಳಿಕ ಪ್ರದೋಷ್ ಆರೋಪಿಗಳನ್ನ ತನ್ನ ಮನೆಗೂ ಕರೆದೊಯ್ದಿದ್ದಂತೆ. ಈ ಸಂಬಂಧ ಆತನ ಮನೆಯ CCTVಯಲ್ಲಿ ಆರೋಪಿಗಳು ಬಂದಿರೋ ದೃಶ್ಯ ಸೆರೆಯಾಗಿದೆ. ಪೊಲೀಸರು ಅವುಗಳನ್ನ ಸೀಸ್ ಮಾಡಿದ್ದಾರೆ. ಇನ್ನು ಹಲ್ಲೆಯ ವಿಡಿಯೋ ಮತ್ತು ಅಶ್ಲೀಲ ಸಂದೇಶದ ಮೆಸೇಜ್ಗಳಿದ್ದ ರಾಘವೇಂದ್ರ ಮತ್ತು ರೇಣುಕಾ ಸ್ವಾಮಿಯ ಮೊಬೈಲ್ಗಳನ್ನು ರಾಜಕಾಲುವಿಗೆ ಎಸೆದಿದ್ದು ಪ್ರದೋಷ್ ಅನ್ನೋದು ವಿಚಾರಣೆ ವೇಳೆ ಗೊತ್ತಾಗಿದೆ. ಸದ್ಯ ಮೊಬೈಲ್ಗಾಗಿ ರಾಜಕಾಲುವೆಯಲ್ಲಿ ತೀವ್ರ ಹುಡುಕಾಟ ನಡೆಯುತ್ತಿದೆ. ಅಗ್ನಿಶಾಮಕ ಸಿಬ್ಬಂದಿಯ ಸಹಾಯ ಪಡೆಯಲು ಪೊಲೀಸರು ಚಿಂತನೆ ನಡೆಸಿದ್ದಾರೆ. ಡೀಲ್ ಹಣದಲ್ಲಿ ರೂಮ್ ಮಾಡಿ ಆರೋಪಿಗಳ ಪಾರ್ಟಿ. ರೇಣುಕಾ ಸ್ವಾಮಿಯ ಶವ ಬಿಸಾಡಿದ ನಂತರ June 9 RR ನಗರದಲ್ಲಿ ಹೋಟೆಲ್ ರೂಮ್ ಬುಕ್ ಮಾಡಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವ್, ನಿಖಿಲ್ ನಾಯಕ್ RR ನಗರದ Robo 98 ಸ್ಟ್ರೀಟ್ ರೆಸ್ಟೋರೆಂಟ್ ನಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ ಎನ್ನಲಾಗಿದೆ. ದೀಪಕ್ ನೀಡಿದ ಹಣದಲ್ಲಿ ರೂಮ್ ಬುಕ್ ಮಾಡಿದ್ದರು ಎಂದು ತನಿಖೆಯಿಂದ ತಿಳಿದು ಬಂದಿದೆ. ಇನ್ನು ಕಾರ್ತಿಕ್ ಕ್ರಿಮಿನಲ್ ಹಿನ್ನೆಲೆಯ ಆರೋಪಿಯಾಗಿದ್ದು ಈಗಾಗಲೇ ಈತನ ಮೇಲೆ ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವಿದೆ. ಇದೇ ಕಾರಣಕ್ಕಾಗಿ ಈತನನ್ನ ಶವ ಬಿಸಾಕಲು ಮತ್ತು ಸರೆಂಡರ್ ಮಾಡಿಸಲು ಬಳಸಲಾಗಿತ್ತು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ರೇಣುಕಾ ಸ್ವಾಮಿ ಕೊಂದು ಆತನ ಆಭರಣವನ್ನು ಆರೋಪಿಗಳು ಬಿಟ್ಟಿರಲಿಲ್ಲವಂತೆ. ಚಿನ್ನದ ಚೈನ್, ಬೆಳ್ಳಿಯ ಉಂಗುರ, ಜೊತೆಗೆ ವಾಚ್ ಕೂಡ ಕದ್ದಿದ್ದರು. ಚಿನ್ನದ ಚೈನ್ ಉಂಗುರವನ್ನ ಜಗ್ಗ ಅಲಿಯಾಸ್ ಜಗದೀಶ್ ತೆಗೆದುಕೊಂಡ್ರೆ, ರೇಣುಕಾ ಸ್ವಾಮಿ ಕೈಯಲ್ಲಿದ್ದ ವಾಚ್ ಅನ್ನು ಅನು ಅಲಿಯಾಸ್ ಅನುಕುಮಾರ್ ಎಗರಿಸಿದ್ದಂತೆ. ಇವುಗಳನ್ನೆಲ್ಲ ರಾಘವೇಂದ್ರನ ಮನೆಯಲ್ಲಿ ಇರಿಸಲಾಗಿತ್ತಂತೆ. ಸದ್ಯ ಒಡವೆಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಈ ಬಗ್ಗೆ ರಿಮ್ಯಾಂಡ್ ಅರ್ಜಿಯಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ಒಟ್ಟಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಖಡಕ್ ತನಿಖೆಯನ್ನು ನಡೆಸುತ್ತಿದ್ದಾರೆ. ಒಂದೊಮ್ಮೆ ರಾಘವೇಂದ್ರನ ಮೊಬೈಲ್ ಪೊಲೀಸರಿಗೆ ದೊರೆತಲ್ಲಿ ಅದು ಪ್ರಕರಣಕ್ಕೆ ದೊಡ್ಡ ತಿರುವನ್ನು ನೀಡಲಿದೆ. ನ್ಯೂಸ್ ಫಸ್ಟ್ ಬ್ಯೂರೋ, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.